ಸಂಧಿವಾತ ಯಾವುದು ಅಪಘಾತ ಭುಜದ ನೋವಿಗೆ ಕಾರಣವಾಗಿರಬಹುದು. ಬಿದ್ದು ಆದ ಪೆಟ್ಟು, ಸ್ನಾಯು, ನರಗಳ ಘಾಸಿಯು ಭುಜದ ನೋವಿನ ಮೂಲವಾಗಿರಬಹುದು. ಹೀಗೆ ನಿತ್ಯದ ಕೆಲಸಕ್ಕೆ ಕಂಟಕವಾಗಿ ಕಾಡುವ ಭುಜದ ನೋವಿನ ನಿವಾರಣೆಗೆ ಇಲ್ಲಿವೆ ನೋಡಿ ಒಂದಿಷ್ಟು ಸರಳ ಪರಿಹಾರಗಳು. ಭುಜದ ನೋವೆ ಇಲ್ಲಿದೆ ನೋಡಿ ಸರಳ ಪರಿಹಾರಗಳು. ಸಾಮಾನ್ಯವಾಗಿ ಭುಜದ ನೋವಿಗೆ ಬಿದ್ದು ಆದ ಪೆಟ್ಟು ಅಥವಾ ಯಾವುದೋ ಅಪಘಾತ ಕಾರಣವಾಗಿರಬಹುದು. ಕೆಲವೊಮ್ಮೆ ಸಂಧಿವಾತ ಸೇರಿದಂತೆ ಅನೇಕ ಕಾರಣಗಳಿಂದಲೂ ಕೂಡ ಭುಜದ ನೋವು ಆವರಿಸಬಹುದು. ಭುಜದ ನೋವಿಗೆ ಭುಜದ ಸ್ನಾಯುಗಳು, ಮೂಳೆಗಳು ಹಾಗೂ ಭುಜವನ್ನು ಮೆದುಳಿನೊಂದಿಗೆ ಸಂಪರ್ಕಿಸುವ ನರಗಳು, ಇವುಗಳಲ್ಲಿ ಯಾವುದೇ ಒಂದಕ್ಕೆ ಆಗಿರೋ ಘಾಸಿ ಕಾರಣ ಆಗಿರಬಹುದು. ಭುಜದ ನೋವಿಗೆ ಅತಿ ಸಾಮಾನ್ಯವಾದ ಕಾರಣ ಅಂದರೆ ಸ್ನಾಯುಗಳು ಮತ್ತು ಮೃದು ಅಂಗಾಂಶಗಳಿಗೆ ಆಗಿರುವ ಪೆಟ್ಟು ಹಾಗೂ ಮೃದ್ವಸ್ಥಿ ಹಾಗೂ ಭುಜದ ಮೂಳೆಗಳ ಮುರಿತ ಇತ್ಯಾದಿಗಳಾಗಿವೆ. ಸಂಧಿವಾತ ಮೂಳೆಗಳ ನಡುವಣ ದ್ರವ ಇಲ್ಲವಾಗಿ ಮೂಳೆಗಳ ಚಲಿಸುವ ಭಾಗ ನೇರವಾಗಿ ಮೂಳೆಗೆ ತಗುಲೋದು, ಅಸ್ಥಿಮಜ್ಜೆಯ ಭಾಗ ಹರಿದಿರೋದು, ಭುಜದ ಮೂಳೆ ಮುರಿದಿರೋದು, ಬೆನ್ನುಹುರಿಗೆ ಆದ ಪೆಟ್ಟು, ಭುಜದ ಮರಗಟ್ಟಿರೋದು ಇತ್ಯಾದಿಗಳು ಕೂಡ ಭುಜದ ನೋವಿಗೆ ಕಾರಣವಾಗ್ತವೆ. ಕೆಲವು ಸಂದರ್ಭಗಳಲ್ಲಿ ಕುತ್ತಿಗೆಯಿಂದ ಪ್ರಾರಂಭವಾದ ಬೆನ್ನುಹುರಿ ಯಾವುದಾದರೊಂದು ಕಾಯಿಲೆಗೆ ಒಳಗಾಗಿದ್ರೆ ಇದರ ಅಡ್ಡ ಪರಿಣಾಮವಾಗಿಯೂ ಕೂಡ ಭುಜದ ನೋವು ಕಾಣಿಸಿಕೊಳ್ಳಬಹುದು. ಇನ್ನು ಈ ಭುಜ ಬೆನ್ನು ನೋವನ್ನು ಮನೆಯಲ್ಲಿಯೇ ಹೇಗೆ ಕಡಿಮೆ ಮಾಡಿಕೊಳ್ಳಬಹುದು ಅನ್ನೋದನ್ನು ನೋಡೋದಾದರೆ, ಅರಿಶಿಣ ಭುಜದ ನೋವಿಗೆ ಅರಿಶಿಣ ಅತ್ಯುತ್ತಮವಾದ ಪರಿಹಾರವಾಗಿದೆ. ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಎಂಬ ಪ್ರಬಲ ಆಂಟಿ ಆಕ್ಸಿಡೆಂಟ್ ಹಾಗೂ ಉರಿಯೂತ ನಿವಾರಕ ಗುಣಗಳು ಇದು ಊತ ಮತ್ತು ಭುಜದಲ್ಲಿ ಉಂಟಾಗಿರುವ ನೋವನ್ನು ಕಡಿಮೆಗೊಳಿಸಲು ನೆರವಾಗ್ತವೆ. ಇದಕ್ಕಾಗಿ 2 ದೊಡ್ಡ ಚಮಚ ಅರಿಶಿನ ಪುಡಿ ಮತ್ತು 1 ದೊಡ್ಡ ಚಮಚ ಕೊಬ್ಬರಿ ಎಣ್ಣೆಯನ್ನು ಚೆನ್ನಾಗಿ ಮಿಶ್ರಣ ಮಾಡಿ ದಪ್ಪನೆಯ ಲೇಪನ ತಯಾರಿಸಿ ಈ ಲೇಪನವನ್ನು ನೋವಿಗೆ ಒಳಗಾಗಿರೋ ಭಾಗಕ್ಕೆ ದಪ್ಪನಾಗಿ ಹಚ್ಚಿ ಒಣಗಲು ಬಿಡಿ. ಇದು ಸಾಧ್ಯವಾಗದೆ ಹೋದರೆ 1 ಲೋಟ ಹಾಲನ್ನು ಕುದಿಸಿ ಇದಕ್ಕೆ 1 ಚಿಕ್ಕ ಚಮಚ ಅರಿಶಿನ ಬೆರೆಸಿ ಕುಡಿಯಿರಿ. ಹಸಿ ಶುಂಠಿ. ಶುಂಠಿಯಲ್ಲಿರುವ ಉರಿಯೂತ ನಿವಾರಕ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳು ಭುಜದಲ್ಲಿರುವ ನೋವನ್ನು ಕಡಿಮೆಗೊಳಿಸಲು ನೆರವಾಗ್ತವೆ, ಅಲ್ಲದೆ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತೆ. ಇದಕ್ಕಾಗಿ 1 ದೊಡ್ಡ ಚಮಚದಷ್ಟು ತೆಳ್ಳಗೆ ಬಿಲ್ಲೆಗಳಂತೆ ಕತ್ತರಿಸಿದ ಹಸಿ ಶುಂಠಿಯನ್ನು ಸುಮಾರು 1.5 ಇಂದ 2 ಲೋಟದಷ್ಟು ನೀರಿನಲ್ಲಿ 10 ನಿಮಿಷ ಕುದಿಸಿ, ಬಳಿಕ ಈ ನೀರನ್ನು ಸೋಸಿ ಕೊಂಚ ಜೇನು ಬೆರೆಸಿ ದಿನಕ್ಕೆ 2 ರಿಂದ 3 ಕಪ್ನಷ್ಟು ಪ್ರತಿದಿನವೂ ಸೇವಿಸಿ. ಸೇಬಿನ ಶಿರ್ಕ. ಭುಜದ ನೋವು ಕಡಿಮೆ ಮಾಡಲು ಸೇಬಿನ ಶಿರ್ಕ, ಆಪಲ್ ಸೀಡರ್ ವಿನೆಗರ್ ಸಹ ಇನ್ನೊಂದು ಉತ್ತಮ ಆಯ್ಕೆಯಾಗಿದೆ. ಇದರಲ್ಲಿರುವ ಉರಿಯೂತ ನಿವಾರಕ ಗುಣ ಮತ್ತು ಕ್ಷಾರೀಯಗೊಳಿಸುವ ಗುಣ ಉರಿಯೂತ ಮತ್ತು ನೋವನ್ನು ಕಡಿಮೆ ಮಾಡಲು ನೆರವಾಗುತ್ತೆ. ಇದಕ್ಕಾಗಿ 1 ಲೋಟ ಉಗುರು ಬೆಚ್ಚನೆಯ ನೀರಿಗೆ 1 ದೊಡ್ಡ ಚಮಚ ಸೋಸದ ಮತ್ತು ಹಸಿಯಾದ ಸೇಬಿನ ಶಿರ್ಕ ಬೆರೆಸಿ ಇದಕ್ಕೆ ಕೊಂಚ ಜೇನು ಬೆರೆಸಿ ದಿನಕ್ಕೆ 2 ಲೋಟದಂತೆ 1 ವಾರ ಕಾಲ ಸತತವಾಗಿ ಸೇವಿಸಿ. ಲ್ಯಾವೆಂಡರ್ ಎಣ್ಣೆ. ಇದೊಂದು ಅವಶ್ಯಕ ತೈಲವಾಗಿದ್ದು ಇದು ಬಳಲಿದ ಸ್ನಾಯುಗಳನ್ನು ನಿರಾಳಗೊಳಿಸುತ್ತೆ ಹಾಗೂ ನೋವು ಮತ್ತು ಉರಿಯೂತದಿಂದ ಪರಿಹಾರ ಒದಗಿಸುತ್ತೆ. ಇದಕ್ಕಾಗಿ ನೀವು ಸ್ನಾನ ಮಾಡುವ ತೊಟ್ಟಿಯ ನೀರಿಗೆ ಕೆಲವು ತೊಟ್ಟು ಅವಶ್ಯಕ ತೈಲವನ್ನು ಬೆರೆಸಿ ಈ ನೀರಿನಲ್ಲಿ ಸುಮಾರು 30 ನಿಮಿಷಗಳ ಕಾಲ ದೇಹವನ್ನು ಮುಳುಗಿಸಿಡಿ. ಇದು ಸಾಧ್ಯವಾಗದಿದ್ದರೆ 1 ರಿಂದ 2 ದೊಡ್ಡ ಚಮಚ ಉಗುರು ಬೆಚ್ಚನೆಯ ಆಲಿವ್ ಎಣ್ಣೆಗೆ ಕೆಲವು ತೊಟ್ಟು ಅವಶ್ಯಕ ತೈಲವನ್ನು ಬೆರೆಸಿ ಈ ಎಣ್ಣೆಯಿಂದ ಭುಜವನ್ನು ಮಸಾಜ್ ಮಾಡಿಸಿಕೊಳ್ಳಿ. ಭುಜದ ಮಸಾಜ್. ಇನ್ನು ಭುಜದ ನೋವಿನಿಂದ ಪರಿಹಾರ ಪಡೆದುಕೊಳ್ಳಲು ಮಸಾಜ್ ಸಹ ಉತ್ತಮ ವಿಧಾನವಾಗಿದೆ. ಭುಜದಲ್ಲಿನ ಹೆಚ್ಚಿನ ಒತ್ತಡವಿಲ್ಲದ ನಯವಾದ ಮಸಾಜ್ ಮಾಡೋ ಮೂಲಕ ಒತ್ತಡವನ್ನು ನಿವಾರಿಸಿ ಸ್ನಾಯುಗಳನ್ನು ನಿರಾಳಗೊಳಿಸಬಹುದು. ಇದರಿಂದ ಭುಜದ ಭಾಗದಲ್ಲಿ ರಕ್ತ ಪರಿಚಲನೆ ಉತ್ತಮಗೊಳ್ಳುತ್ತೆ ಹಾಗೂ ಊತವನ್ನು ಕಡಿಮೆ ಮಾಡಬಹುದು. ಮಸಾಜ್ಗಾಗಿ ಆಲಿವ್ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯೇ ಸೂಕ್ತವಾಗಿದೆ. ರಕ್ತ ಪರಿಚಲನೆಯನ್ನು ಇದು ಇನ್ನಷ್ಟು ಉತ್ತಮಗೊಳಿಸಲು ಮಸಾಜ್ ಮಾಡುವವರು ಭುಜದ ಭಾಗವನ್ನು ನಯವಾಗಿ ಕಿವುಚಬೇಕಾಗುತ್ತೆ. ಮಸಾಜ್ ಸುಮಾರು 10 ನಿಮಿಷದ ಅವಧಿಯದ್ದು ಆಗಿರಲಿ. ಬಳಿಕ ದಪ್ಪ ಟವೆಲ್ ಒಂದನ್ನು ಭುಜದ ಮೇಲಿರಿಸಿ ವಿಶ್ರಾಂತಿ ಪಡೆಯಿರಿ. ಬಿಸಿ ಕಾವು. ಭುಜದ ನೋವು ಕಡಿಮೆ ಮಾಡಲು ಬಿಸಿಯಾದ ಕಾವು ನೀಡೋದು ಸಹ ಇನ್ನೊಂದು ವಿಧಾನವಾಗಿದೆ. ವಿಶೇಷವಾಗಿ ಬಾವು ಕಂಡುಬಂದು ಚರ್ಮ ಕೆಂಪಗಾಗಿದ್ರೆ ಈ ವಿಧಾನ ಹೆಚ್ಚು ಸೂಕ್ತವಾಗಿದೆ. ಪೆಟ್ಟು ಬಿದ್ದ 48 ಗಂಟೆಗಳ ಬಳಿಕವೇ ಈ ವಿಧಾನವನ್ನು ಅನುಸರಿಸಬೇಕು. 1 ಬಿಸಿ ನೀರಿನ ರಬ್ಬರ್ ಚೀಲದಲ್ಲಿ ಅತಿ ಹೆಚ್ಚೆಲ್ಲದ ಬಿಸಿ ಇರುವ ನೀರನ್ನು ಬೆರೆಸಿ ಸುಮಾರು 10 ರಿಂದ 15 ನಿಮಿಷ ಇರಿಸಿ. ಜೊತೆಗೆ ಬಿಸಿನೀರು ನಲ್ಲಿಯಿಂದ ನೇರವಾಗಿ ಭುಜದ ಮೇಲೆ ಬೀಳುವಂತೆ ಮಾಡಿಯೂ ನೋವನ್ನು ಇನ್ನಷ್ಟು ಶೀಘ್ರವಾಗಿ ಕಡಿಮೆಗೊಳಿಸಬಹುದು. ತಣ್ಣನೆಯ ಭಾರ ಹೇರುವಿಕೆ. ಒಂದು ವೇಳೆ ನೋವು ಕೈ ಎತ್ತಲಿಕ್ಕೂ ಸಾಧ್ಯ ಇಲ್ಲ ಎನ್ನುವಷ್ಟು ತೀವ್ರವಾಗಿದ್ದರೆ ಈ ವಿಧಾನ ಸೂಕ್ತವಾಗಿದೆ. ಯಾಕಂದ್ರೆ ತಣ್ಣನೆಯ ವಿಧಾನದಿಂದ ಭುಜದ ಭಾಗ ಮರಗಟ್ಟುತ್ತೆ ಮತ್ತು ಈ ಮೂಲಕ ನೋವು ಮತ್ತು ಉರಿಯನ್ನ ಕಡಿಮೆ ಮಾಡಬಹುದು. ಇದಕ್ಕಾಗಿ ಕೆಲವು ಮಂಜುಗಡ್ಡೆಯ ತುಣುಕುಗಳನ್ನು ಒಂದು ದಪ್ಪನೆಯ ಟವೆಲಿನಲ್ಲಿ ಹಾಕಿ ನೋವಿರುವ ಭಾಗಕ್ಕೆ ತಂಪು ತಗುಲುವಂತೆ ಇರಿಸಿ ಸುತ್ತಿ ಸುಮಾರು 10 ನಿಮಿಷಗಳ ಕಾಲ ಹಾಗೆ ಇರಿಸಿ ಬಳಿಕ ನಿವಾರಿಸಿ. ನೋವು ಕಡಿಮೆಯಾಗುವವರೆಗೂ ಈ ವಿಧಾನವನ್ನು ನಿತ್ಯವೂ ಕೆಲವು ಬಾರಿ ಪುನರಾವರ್ತಿಸಿ. ಎಪ್ಸಮ್ ಉಪ್ಪು ನೀರಿನ ಸ್ನಾನ. ಎಪ್ಸಮ್ ಉಪ್ಪು ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ಲವಣ ಸಹ ಭುಜದ ನೋವನ್ನು ಕಡಿಮೆ ಮಾಡಲು ನೆರವಾಗುತ್ತೆ. ವಿಶೇಷವಾಗಿ ಸ್ನಾಯುಗಳ ಸೆಳೆತವನ್ನು ಕಡಿಮೆ ಮಾಡಿ ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸುತ್ತೆ. ಇದಕ್ಕಾಗಿ ಸ್ನಾನದ ತೊಟ್ಟಿಯನ್ನು ಉಗುರು ಬೆಚ್ಚನೆಯ ನೀರಿನಿಂದ ತುಂಬಿ ಇದಕ್ಕೆ 2 ಕಪ್ನಷ್ಟು ಎಪ್ಸಮ್ ಉಪ್ಪು ಬೆರೆಸಿ. ಈ ನೀರನ್ನು ಚೆನ್ನಾಗಿ ಕಲಕಿ ಈ ನೀರಿನಲ್ಲಿ ಇಡೀ ದೇಹವನ್ನು ಸುಮಾರು 20 ರಿಂದ 25 ನಿಮಿಷಗಳ ಕಾಲ ಮುಳುಗಿಸಿಡಿ. ಈ ವಿಧಾನವನ್ನು ವಾರಕ್ಕೆ 3 ಬಾರಿ ಪುನರಾವರ್ತಿಸಿ. ಈ ರೀತಿಯ ಮನೆಮದ್ದುಗಳು ಹಾಗೂ ವಿಧಾನಗಳ ಮೂಲಕ ಭುಜದ ನೋವಿನಿಂದ ಮುಕ್ತಿ ಹೊಂದಬಹುದು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.